ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಅಭಿನಂದನೆಗಳು, ಶುಭಾಶಯಗಳು. ನಾನು ಡಾಕ್ಟರ್ ಪ್ರದೀಪ್ ನಾಯಕ್, ವಕ್ರದಂತ ತಜ್ಞ, ಪಾರ್ಥ ಡೆಂಟಲ್ ಮಲ್ಲೇಶ್ವರಂ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಇದೇ ವೃತ್ತಿಯಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ವರ್ಷಗಳ ಅನುಭವವಿರುತ್ತದೆ. ನಮ್ಮ ಈ ಮಲ್ಲೇಶ್ವರಂ ಶಾಖೆಯು ಮಲ್ಲೇಶ್ವರಂನ ಮಧ್ಯಭಾಗವಾದ ಸಂಪಿಗೆ ರಸ್ತೆಯಲ್ಲಿ 10 ಹಾಗೂ 11ನೆಯ ಅಡ್ಡರಸ್ತೆಯ ನಡುವೆ ಬಾಟಾ ಶೋರೂಮ್ ಉಂಟು. ಬಾಟಾ ಶೋರೂಮ್ನ ಮೇಲ್ಮಹಡಿ ಅಂದರೆ ಫಸ್ಟ್ ಫ್ಲೋರ್ನಲ್ಲಿ ಮಲ್ಲೇಶ್ವರಂ ಬ್ರಾಂಚ್ ಇದೆ. ನಮ್ಮಲ್ಲಿ 2 ದಂತ ವೈದ್ಯರಿದ್ದೇವೆ. ಒಬ್ಬರು ಡಾಕ್ಟರ್ ಸುಜಾತ ಘನಶ್ಯಾಮ್ಲಾಲ್. ಈಕೆಗೂ ಸುಮಾರು 15ಕ್ಕಿಂತ ಹೆಚ್ಚು ವರ್ಷ ಅನುಭವವಿದೆ. ಎಲ್ಲ ರೀತಿಯಾದ ದಂತ ಚಿಕಿತ್ಸೆ ಕ್ರಮಗಳನ್ನು ಇವರು ಮಾಡಲು ಸಮರ್ಥರಿದ್ದಾರೆ. ಇವರ ಜೊತೆ ನಾನು, ಅಂದರೆ ಡಾಕ್ಟರ್ ಪ್ರದೀಪ್ ನಾಯಕ್, ವಕ್ರದಂತ ತಜ್ಞ, ನಾನು ಇದೇ ಶಾಖೆಯಲ್ಲಿ ವೃತ್ತಿ ಮಾಡ್ತಾ ಇದ್ದೇನೆ. ನನಗೂ ಸುಮಾರು 15 ವರ್ಷಕ್ಕಿಂತ ಹೆಚ್ಚು ಅನುಭವ ಇರುತ್ತದೆ. ಪಾರ್ಥ ಡೆಂಟಲ್ ಬೆಂಗಳೂರು, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಈ ಒಟ್ಟು 3 ಸ್ಥಳಗಳಲ್ಲಿ ಸೇರಿಸಿ ಸುಮಾರು 107ಕ್ಕಿಂತ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಬೆಂಗಳೂರಿನಲ್ಲೇ ಸುಮಾರು 20ಕ್ಕಿಂತ ಹೆಚ್ಚು ಶಾಖೆಗಳುಂಟು. ಈ ಎಲ್ಲ ಶಾಖೆಗಳಲ್ಲಿ 300ಕ್ಕಿಂತ ಹೆಚ್ಚು ದಂತವೈದ್ಯರು ಕೆಲಸ ಮಾಡ್ತಾ ಇದ್ದೇವೆ. ನಾವೆಲ್ಲ ದಂತವೈದ್ಯರು ಇದು ನಮ್ಮ ಸಾಮಾಜಿಕ ಕರ್ತವ್ಯವೆಂದು ತಿಳಿದುಕೊಂಡು ಜನಸಾಮಾನ್ಯರಿಗೆ ದಂತ ಸಮಸ್ಯೆಗಳ ಬಗ್ಗೆ ಹಾಗೂ ದಂತ ಚಿಕಿತ್ಸಾ ಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೋಸ್ಕರ, ಅವರಿಗಿರುವ ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದಕ್ಕಾಗಿ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ದಂತ ತಪಾಸಣಾ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಡೆಂಟಲ್ ಕ್ಯಾಂಪ್ಸ್, ಫ್ರೀ ಡೆಂಟಲ್ ಚೆಕಪ್ ಅಂತ ಕ್ಯಾಂಪ್ಸ್ ಅಂತ ಏನು ಹೇಳ್ತೇವೆ, ಅದು ನಾವು ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಅಸೋಸಿಯೇಷನ್ಸ್ಗಳಲ್ಲಿ ಮತ್ತು ಹಲವಾರು ಶಿಬಿರಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಹಲವಾರು ಕಡೆ, ವಿವಿಧ ಹಲವಾರು ಕಡೆ, ಈ IT ಕಂಪ್ನಿಗಳಲ್ಲಾಗಿರ್ಬೋದು, ಇಲ್ಲ ಫ್ಯಾಕ್ಟ್ರೀಸ್ಗಳಲ್ಲಾಗಿರ್ಬೋದು, ಇಲ್ಲ BMTC ಬಸ್ ಡಿಪೋಗಳಲ್ಲಾಗಿರ್ಬೋದು, ಹಲವಾರು ಕಡೆ ನಾವು ನಮ್ಮ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ. ಇದೆಲ್ಲ ನಾವು ಮಾಡ್ತಾ ಇರೋದು ಈ ತಪಾಸಣಾ ಶಿಬಿರಗಳಾಗಿರ್ಬೋದು, ಇಲ್ಲವೇ ನಮ್ಮ ವಿಡಿಯೋಗಳಾಗಿರ್ಬೋದು, ಇದೆಲ್ಲನೂ ನಾವು ಮಾಡ್ತಾ ಇರೋದು ನಿಮಗೆ ನಿಮ್ಮೆಲ್ಲರಿಗೂ ದಂತ ಚಿಕಿತ್ಸೆಯ ಬಗ್ಗೆ ಅಥವಾ ದಂತ ರೋಗಗಳ ಬಗ್ಗೆ, ದಂತ ಸಮಸ್ಯೆಗಳ ಬಗ್ಗೆ ನಿಮಗನ್ನೇ ಅರಿವು ಮೂಡಿಸಿ ನಿಮಗಿರುವ ಸಮಸ್ಯೆಗೆ ಯಾವ ರೀತಿಯಾದ ಸೂಕ್ತವಾದ ಪರಿಹಾರವನ್ನು ನಾವು ಕೊಡಬಹುದು, ಯಾವ ಯಾವ ರೀತಿ ಚಿಕಿತ್ಸಾ, ಹಲವಾರು ವಿವಿಧ ಚಿಕಿತ್ಸಾ ಕ್ರಮಗಳು ಇದ್ದಾವೆ ಅಂತ ನಿಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾನು ನಿಮಗೆ ಒಂದು ವಿಷಯದ ಬಗ್ಗೆ, ಒಂದು ದಂತ ಸಮಸ್ಯೆ ಹಾಗೂ ಅದಕ್ಕಿರುವಂತಹ ಚಿಕಿತ್ಸಾ ಕ್ರಮದ ಬಗ್ಗೆ ಮಾತಾಡಲಿಕ್ಕೆ, ಈ ಅರಿವನ್ನು ಮೂಡಿಸಲಿಕ್ಕೆ ಇಚ್ಛಿಸುತ್ತೇನೆ. ದಂತ ಹುಳುಕು ಅಥವಾ ಹಲ್ಲು ಹುಳುಕು ಅಥವಾ ಕ್ಯಾವಿಟೀಸ್ ಅಂತ ಏನು ಹೇಳ್ತೇವೆ, ಇದು ಸುಮಾರು 100ರಲ್ಲಿ 100 ಅಂತ ಹೇಳ್ಬೋದು. ಇವಾಗಿರುವ ಇಂದಿನ ಸಮಾಜದಲ್ಲಿ ನಾವು ತಿನ್ನುವಂತಹ ಆಹಾರ ಪದಾರ್ಥದಿಂದಾಗಿ ನಾವೇನು ಅಂಟು ಪದಾರ್ಥಗಳು ಹೆಚ್ಚು ಸ್ವೀಕರಿಸ್ತೇವೆ. ಈಗಿನ ಜನರೇಷನ್ ಅಂತ ಏನು ಹೇಳ್ತೇವೆ, ನಾವು ಹೆಚ್ಚು ಅಂಟು ಪದಾರ್ಥದ ಕಡೆ ವಾಲ್ತಾ ಇದ್ದೇವೆ. ಈ ನಾರು ಹಣ್ಣು ಹಾಗೂ ನಾರುಗಳನ್ನು ತಿನ್ನುವುದು ಕಮ್ಮಿಯಾಗಿದೆ. ಹಾಗಾಗಿ ನಾನು ಈ ಟಾಪಿಕನ್ನು ತಗೊಂಡಿದ್ದೇನೆ ಇವತ್ತು. ಹಲ್ಲು ಹುಳುಕು ಏತಕ್ಕಾಗಿ ಬರುತ್ತದೆ? ಹಲವಾರು ಕಾರಣಗಳುಂಟು. ನಾವು ಸರಿಯಾಗಿ ಹಲ್ಲು ತಿಕ್ಕುವುದಿಲ್ಲ ಅಥವಾ ಸರಿಯಾಗಿ ಬ್ರಷ್ ಮಾಡದಲ್ಲೇ ಇರೋದಿರ್ಬೋದು, ಇಲ್ಲಾಂದರೆ ಸರಿಯಾಗಿ ಆಹಾರವನ್ನು ಸರಿಯಾಗಿ ಅಗಿಯುವುದಿಲ್ಲ, ಅಂಟಂಟು ಪದಾರ್ಥ ಜಾಸ್ತಿ ತಿಂತೇವೆ, ಮತ್ತು ಜಾಸ್ತಿ ಈ ಚಾಕ್ಲೇಟ್ಗಳು ಅಥವಾ ಸಿಹಿ ತಿನಿಸುಗಳನ್ನು ಹೆಚ್ಚಾಗಿ ತಿಂತೇವೆ, ಮತ್ತು ಇನ್ನೊಂದು ಬಹುಮುಖ್ಯವಾದ ಕಾರಣ ಏನಂದರೆ ಸಮಯ ಇರೋದಿಲ್ಲ. ಅಡಿಬಿಡಿನಲ್ಲಿ ಬೆಳಿಗ್ಗೆ ಎಲ್ಲರಿಗೂ ಕೆಲಸಕ್ಕೆ ಅಥವಾ ಶಾಲೆಗೆ ಹೋಗುವ ಆತುರದಲ್ಲಿ ಸರಿಯಾಗಿ ಹಲ್ಲನ್ನು ತಿಕ್ಕೋದಿಲ್ಲ, ಮನೆಗೆ ಬಂದು ಹಲ್ಲು ತಿಕ್ಕುವ, ರಾತ್ರಿ ಹೊತ್ತು ಹಲ್ಲು ತಿಕ್ಕುವ ಅಭ್ಯಾಸವೇ ಇರುವುದಿಲ್ಲ. ಈ ಎಲ್ಲ ಸಮಸ್ಯೆಗಳಿಂದಾಗಿ ನಾವು ತಿನ್ನುವಂಥ ಆಹಾರ ಅಂಟು ಪದಾರ್ಥ ಏನಾಗುತ್ತದೆ, ಅದು ಹಲ್ಲುಗಳ ಮೇಲೆ ಅಂಟಿಕೊಂಡು
ಹಲವು ಗಂಟೆಗಳ ಕಾಲ ಹಾಗೆ ಉಳಿದಲ್ಲಿ ಅಲ್ಲಿ ಕ್ರಿಮಿಕೀಟಗಳಿಗೆ ಬೆಳೆಯುವ ಅವಕಾಶ ಒದಗಿಸಿ ಅದು ನಮ್ಮ ಹಲ್ಲನ್ನು ತಿನ್ನ ಹಲ್ಲುವನ್ನು ಹುಡುಕು ಮಾಡುವಂತೆ ಅನ್ನೋ ಅವಕಾಶ ಮಾಡಿಕೊಡುತ್ತೆ. ಹಲ್ಲು ಹುಡುಕಾದಾಗ ನಾವೇನು ಮಾಡಬೇಕು? ಮೊದಲಿಗೆ ಸರಿಯಾಗಿ ಹಲ್ಲನ್ನು ತಿಕ್ಕಬೇಕು, ಹಲ್ಲು ತಿಕ್ಕಿ ಸ್ವಚ್ಛವಾಗಿಟ್ಟುಕೊಳ್ಬೇಕು. ಹಲ್ಲು ತಿಕ್ಕಿ ಸ್ವಚ್ಛವಾಗಿ ಇಟ್ಟುಕೊಂಡಾದ ನಂತರ ಹಲವು ಬಾರಿ ನಮ್ಮ ಹಲ್ಲಲ್ಲಿ ಏನು ಸ್ವಲ್ಪ ಸೆನ್ಸಿಟಿವಿಟಿ ಅಂತ ಏನು ಹೇಳ್ತೇವೆ, ಜುಮ್ಮನ್ನು ಅಂತ ಒಂದು ಇಲ್ಲವೇ ನೋವು ಬರುವಂಥದ್ದು ಏನಾದರೂ ಕಾಣಿಸ್ಕೊಂಡ್ರೆ, ಇಲ್ಲ ಆಹಾರ ಪದಾರ್ಥ ಎರಡು ಹಲ್ಲುಗಳ ನಡುವೆ ಸಿಲುಕಿಕೊಳ್ಳುವುದರ ರೀತಿ ಆದರೆ ನಾವು ದಂತವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಹಮ್ಮಿಕೊಳ್ಬೇಕು. ಹಲ್ಲು ಉಳುಕಿಗೆ ಯಾವ ರೀತಿಯಾದ ದಂತ ಚಿಕಿತ್ಸೆಗಳುಂಟು? ಹಲ್ಲು ಉಳುಕಿಗೆ ಹಲವಾರು ರೀತಿಯಾದ ದಂತ ಚಿಕಿತ್ಸೆಗಳುಂಟು. ಮೊದಲಿಗೆ ನಾವು ಅದಕ್ಕೆ ಹಲ್ಲು ಉಳುಕು ಮೊದಲನೆಯ ಹಂತದಲ್ಲಿದ್ದರೆ ಅದಕ್ಕೆ ಸಿಮೆಂಟನ್ನು ತುಂಬಿಕೊಡ್ತೇವೆ. ಹಲ್ಲಿನ ಬಣ್ಣ ಅಂತಾದ ಹಲ್ಲಿನ ಹುಳುಕಾಗಿರುವ ಜಾಗವನ್ನು ನಾವು ಸರಿಯಾಗಿ ಎಲ್ಲ ತೆಗೆದು ಆ ಹುಳುಕು ಪದಾರ್ಥವನ್ನು ತೆಗೆದು ಅದರ ಬದಲಿಗೆ ಹಲ್ಲಿನಲ್ಲಿ ನಾವು ಹಲ್ಲಿನದ್ದೇ ಬಣ್ಣವಾದಂತಹ ನಮ್ಮಲ್ಲಿರುವ ಹಲವಾರು ಸಿಮೆಂಟ್ಗಳಲ್ಲಿ ಯಾವುದಾದರೂ ಒಂದು ಸಿಮೆಂಟನ್ನು ಉಪಯೋಗಿಸಿ ನಾವು ಅದಕ್ಕೆ ತುಂಬುತ್ತೇವೆ. ಎರಡನೇ ಹಂತದಲ್ಲಿ ತಲುಪಿದಾಗ ನೋವು ಉಂಟಾಗುವುದು ಸಹಜ. ನೋವು ಉಂಟಾದಾಗ ಅಲ್ಲಿನ ನೋವು ಸಮಸ್ಯೆ ಬಂದಾಗ ಹುಳುಕಾಗಿ ನೋವು ಸಮಸ್ಯೆ ಬಂದಾಗ ಅದಕ್ಕೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿ ಹಲ್ಲನ್ನು ಉಳಿಸಬಹುದು. ಅದು ಮತ್ತೆ ಅದು ಹಲ್ಲು ಒಳಗೆ ಹುಳುಕಾಗಿ ಕಿವು ತುಂಬಿಕೊಂಡಾಗ ಮೂಳೆಯಲ್ಲಿ ಹೆಚ್ಚು ಕಿವು ತುಂಬಿಕೊಂಡಾಗ ತೀವ್ರವಾದ ನೋವು ಉಂಟಾಗುತ್ತದೆ. ಅಂಥ ಸಮಯದಲ್ಲಿ ಹಲ್ಲಿನ ಸಪೋರ್ಟ್ ಇರುವಂತಹ ಹಲ್ಲಿನ ಕೆಳಗೆ ದೌಡೆಯಲ್ಲಿರುವಂತಹ ಮೂಳೆಯ ಸಪೋರ್ಟ್ ಏನಿರುತ್ತೆ, ಮೂಳೆಯ ಹಿಡಿತ, ಅದು ಕುಗ್ತಾ ಹೋಗುತ್ತೆ. ಅದು ಕುಗ್ಗಿದಾಗ ಅಂಥ ಸಮಯದಲ್ಲಿ ನಾವು ಹಲ್ಲನ್ನು ತೆಗೆದು ಅಲ್ಲಿ ಇರುವಂತಹ ಕ್ರಿಮಿಕೀಟಗಳಾಗಿರ್ಬೋದು, ಇಲ್ಲ ಹುಳುಕ ಇನ್ಫೆಕ್ಷನ್ ಆಗಿರ್ಬೋದು, ಅದನ್ನೆಲ್ಲ ತೆಗೆದು ಸ್ವಚ್ಛಗೊಳಿಸಿ ಆ ಹಲ್ಲಿನ ಬದಲಿಗೆ ಬೇರೆ ಹಲ್ಲನ್ನು, ಕೃತಕವಾದ ಹಲ್ಲನ್ನು ಕೊಡಬಹುದು. ಈ ರೀತಿ ಪ್ರತಿಯೊಂದು ಹಲ್ಲಿನ ಸಮಸ್ಯೆಗೂ, ಹುಳುಕಾಗಿರ್ಬೋದು, ಬೇರೆ ಯಾವುದಾದ್ರೂ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗೂ ನಮ್ಮಲ್ಲಿ ವಿವಿಧವಾದ ಹಲವಾರು ದಂತ ಚಿಕಿತ್ಸಾ ಕ್ರಮಗಳು ಉಂಟು. ಇದೆಲ್ಲ ಮಾಹಿತಿಯನ್ನು ನೀವು ಹೆಚ್ಚಾಗಿ ತಿಳಿದುಕೊಳ್ಬೇಕು ಅಂದರೆ ನೀವು ನಮ್ಮಲ್ಲಿ ಬಂದು ಅಥವಾ ನಿಮಗೆ ಹತ್ತಿರವಾಗಿರುವ ಯಾವುದಾದರೂ ದಂತ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ತಪಾಸಣೆಯನ್ನು ಮಾಡಿಸಿಕೊಳ್ಳಿ. ಪ್ರತಿಯೊಬ್ಬರೂ 6 ತಿಂಗಳಿಗೆ ಒಮ್ಮೆಯಾದರೂ ತಮ್ಮ ದಂತ ವೈದ್ಯರ ಬಳಿಗೆ ಹೋಗಿ ತಮ್ಮ ಹಲ್ಲುಗಳನ್ನು ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದು ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಆಶಿಸುವುದು ಅಥವಾ ಕೋರುವುದೇನೆಂದರೆ ದಯವಿಟ್ಟು ಎಲ್ಲರೂ ತಮ್ಮ ಹಲ್ಲುಗಳ ಬಗ್ಗೆ ಜಾಗೃತರಾಗಿರಿ. ಧನ್ಯವಾದಗಳು.